हेलो फ्रेंड्स, वेलकम बैक टू दि चैनल। नम चैनल के होस प्लीज सब्सक्राइब मे पक्ल का बेल आइकन क्ली ना प्रतियो वीडियो कूड़ा निम्हे नोटिफिकेशन बरत ना प्रतियो वीडियो कूड़ा नहीं फ्री आगे नोड़बू। बनी इवती विषय नानु हॉल की मानतन अंत बंदा ईने आगते सो अब समस्या कैंड बरत सो इदर बग्गे ओंदष्टु माहितियन्नु नानु निम्म जोते शेर माड्कोतीनि। ऐ होप निमगे नम्म वीडियोगळु इष्ट आगतिदे अंद्रे लाइक माडि, इल्लाने डिस्लाइक माडि, इष्ट आगदे हेच्चु जनक्के शेर माडि। वाट्सप, फेस्बुक, ट्विटर, इंस्टाग्राम ई रीति सोशल मीडियादल्लू कूड नीवु शेर माड्बहुदु। हागाद्रे बन्नि इवत्तिन वीडियोन तडे माडदे शुरु माडोण। सो फ्रेंड्स, इवाग नीवु आल्रेडि 9 तिंगळु गर्भिणी आगिर्तीरा, निमगे डेलिवरी डेट कूड कोट्टिर्तारे। सो डेलिवरी डेट ಮುಗಿದ ತಕ್ಷಣ ನೀವು ಹಾಸ್ಪಿಟಲ್ಗೆ ಹೋಗ್ತೀರಾ ಅಥವಾ ನಿಮಗೆ ಈಗ ಆಲ್ರೆಡಿ ಹೆರಿಗೆ ನೋವೇನಾದ್ರೂ ಬಂದಿದ್ದವರು ಕೂಡ ನೀವು ಅಡ್ಮಿಟ್ ಆಗಿರ್ತೀರ, ನಿಮಗೆ ಇವಾಗ ಹೆರಿಗೆ ಆಗಿದೆ, ಜಸ್ಟ್ ನಾವು ಹೆರಿಗೆ ಆಗಿದೆ। ಸೊ ನಿಮಗೆ ಅನಿಸ್ತಾ ಇರುತ್ತೆ ನಾರ್ಮಲ್ ಡೆಲಿವರಿ ಆಗಿದೆ, ನಿಮ್ಗೆ ಸ್ವಲ್ಪ ಇವಾಗ ಕಷ್ಟ ಅನಿಸ್ತಾ ಇರುತ್ತೆ, ಬಟ್ ನಿಮಗೆ ಫೀಲ್ ಆಗ್ತಾ ಇರುತ್ತೆ ಎಲ್ಲಿ ಪೇಯ್ನ್ ಇದೆ ಏನು, ಬಟ್ ನಿಮಗೆ ಕೈ ಕಾಲೆಲ್ಲ ಆಡಿಸೋದಕ್ಕೆ ಆ ರೀತಿ ಫ್ರೀನೆಸ್ ಇರುತ್ತೆ। ಬಟ್ ಯೂಶಲಿ ಸಿ ಸೆಕ್ಷನ್ ಏನಾದರೂ ಆದರೆ, ಸಿಜೇರಿಯನ್ ಆದರೆ ಸೊ ಬಹಳ ಕಷ್ಟ ಆಗುತ್ತೆ। ಯಾಕೆ ಅಂದರೆ ಅವ್ರಿಗೆ ಆಫ್ಟರ್ 24 ಅಥವಾ 48 ಅವರ್ಸ್ ಅವ್ರಿಗೆ ಬಾಡಿ ಎಲ್ಲ ಅವ್ರ ಕಂಟ್ರೋಲ್ ಇರೋದೇ ಇಲ್ಲ। ಸೊ ಕೈ ಕಾಲೆಲ್ಲ ಅಲ್ಲಾಡಿಸ್ಬೇಕು ಅಂದರೆ ತುಂಬ ಪೇಯ್ನ್ ಇರುತ್ತೆ। ಆಪ್ರೇಷನ್ ಪೇಯ್ನ್ ಕಡಿಮೆ ಇರುತ್ತೆ, ಬಟ್ ಗೊತ್ತಾಗಿರುತ್ತೆ ಆಪ್ರೇಷನ್ ಆಗಿದೆ ಆ್ಯಂಡ್ ಫೀಲ್ ಆಗ್ತಾ ಇರುತ್ತೆ। ಬಟ್ 48 ಅವರ್ಸ್ ಆದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲಿ ಇಷ್ಟು ಪೇಯ್ನ್ ಆಗ್ತಿದೆ। ಸೊ ಅವರ ನರ್ವಸ್ ಸಿಸ್ಟಮ್ ಎಲ್ಲ ಸ್ವಲ್ಪ ಅವ್ರಿಗೆ ಏನು ಕೂಡ ಸಪೋರ್ಟ್ ನೀಡ್ತಾ ಇರಲ್ಲ, ಆ ರೀತಿ ಆಗ್ತಾ ಇರುತ್ತೆ। ಆ್ಯಂಡ್ ಅದಾದಮೇಲೆ ಮಗುಗೆ ಹಾಲು ಕುಡಿಸೋದು ಬರುತ್ತೆ। ನಿಮ್ಗೆ ಎಷ್ಟೇ ಪೇಯ್ನ್ ಇರಲಿ, ನಿಮ್ಗೆ ಯಾವುದೇ ಡೆಲಿವರಿ ಆಗಿರಲಿ, ನಿಮ್ಮ ಫಸ್ಟ್ ಕೆಲಸ ಏನಿರುತ್ತೆ ಮಗುಗೆ ಹಾಲು ಕುಡಿಸೋದು। ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ಬಹಳಷ್ಟು ಎಲ್ಲರಿಗೂ ಕೂಡ ಯೂಶಲಿ ಮೊದಲನೇ ಮಗು ಆಗಿರಲಿ ಎರಡನೇ ಮಗು ಆಗಿರಲಿ ಬಹಳ ತೊಂದರೆ ಆಗುತ್ತೆ। ನಿಮ್ಮ ನಿಪ್ಪಲ್ ಕ್ರ್ಯಾಕ್ ಆಗಿರ್ಬೋದು ಅಥವಾ ನಿಪ್ಪಲ್ಲು ಸ್ವಲ್ಪ ಶಾರ್ಟ್ ಇರ್ಬೋದು ಅಥವಾ ನಿಮಗೆ ಎದೆಯಲ್ಲಿ ಹಾಲೇ ಬರದೇ ಇರ್ಬೋದು ಅಥವಾ ಎದೆ ಹಾಲು ಕಟ್ಕೊಂಡಿರ್ಬೋದು। ಸೊ ಎಲ್ಲ ಸಮಸ್ಯೆಗಳು ಇರುತ್ತೆ, ನಿಮ್ಮ ಹತ್ರದಲ್ಲಿ ಯಾವ ಡಾಕ್ಟರ್ ನರ್ಸ್ ಯಾರಿದ್ದಾರೆ ಹೆಲ್ತ್ ಪ್ರೊವೈಡರ್ ಅವ್ರ ಹತ್ರ ಹೋಗಿ ಕೇಳಬೇಕು ನೀವು, ಇಲ್ಲಾಂದ್ರೆ ಅವ್ರು ಚೆಕಪ್ ಮಾಡೋಕ್ಕೆ ಬರ್ತಾ ಇರ್ತಾರೆ। ಆ್ಯಂಡ್ ನಿಮಗೆ ಬಿ ಪಿ ಈ ಟೈಮಲ್ಲಿ ಹೈ ಆಗ್ಬೋದು, ಶುಗರ್ ಲೆವೆಲ್ ಹೈ ಆಗ್ಬೋದು ಅಥವಾ ಸ್ವಲ್ಪ ಫೀವರ್ ಬರ್ಬೋದು, ನೀವು ಏನಾದರೂ ಜಾಸ್ತಿ ತಣ್ಣೀರು ಅಥವಾ ತಣ್ಣಗಿರೋದು ಕೋಲ್ಡ್ ಆಗಿರುವಂಥದ್ದು ಜಾಸ್ತಿ ಫ್ರೂಟ್ ಐಟಮ್ಸು ಅಥವಾ ಜ್ಯೂಸ್ಗಳು ಜಾಸ್ತಿ ಕುಡಿದಾಗ ಅಥವಾ ತುಂಬ ತಣ್ಣಗಿರೋದೇನಾದ್ರೂ ತಿಂದಾಗ ಕೆಮ್ಮು ಜಾಸ್ತಿ ಆಗುತ್ತೆ। ಕೆಮ್ಮು ಜಾಸ್ತಿ ಆದರೆ ನಿಮಗೆ ಏನಾದರೂ ಆಪ್ರೇಷನ್ ಆಗಿದೆ ಅಥವಾ ನಾರ್ಮಲ್ ಡೆಲಿವರಿ ಆಗಿದ್ದು ಕೂಡ ನಾರ್ಮಲ್ ಡೆಲಿವರಿ ಆಗಂತಹ ಪ್ಲೇಸ್ ಏನಿದೆ ಅಲ್ಲಿ ಸ್ವಲ್ಪ ಪೇಯ್ನ್ ಆಗುತ್ತೆ, ಬಟ್ ಅದೇ ಸಿ ಸೆಕ್ಷನ್ ಅವ್ರಿಗೆ ತುಂಬ ಪೇಯ್ನ್ ಆಗುತ್ತೆ। ನಿಮಗೆ 48 ಅವರ್ಸ್ ಊಟ ನೀರು ಏನು ಕೂಡ ಕೊಡೋದಿಲ್ಲ ಸಿ ಸೆಕ್ಷನ್ ಆದವ್ರಿಗೆ, ಬಟ್ ನಾರ್ಮಲ್ ಡೆಲಿವರಿ ಆದವರು ಊಟ ತಿಂಡಿ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡಿ। ಸೊ ಎಲ್ಲರಿಗೂ ಈ ರೀತಿ ತೊಂದರೆ ಹಾಗೆ ಆಗುತ್ತೆ, ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಯಾರಿಗಾದ್ರೂ ಒಬ್ಬರಿಗೆ ಈ ಸಮಸ್ಯೆ ಆಗದೆ ಕೂಡ ಇರಬಹುದು। ಸೊ ನನಗಾಗ್ತಿದೆ ಭಯ ಪಡೋದು ಅಂತ ಏನೂ ಅವಶ್ಯಕತೆ ಇಲ್ಲ। ಸೊ ಎಲ್ಲರಿಗೂ ಸಹಜವಾಗಿ ಈ ರೀತಿ ತೊಂದರೆಗಳು ಆಗ್ತಾ ಇರುತ್ತೆ, ಸೊ ಇದ್ರ ಬಗ್ಗೆ ಗಮನವನ್ನು ಕೊಡಿ। ಇದ್ರ ಜೊತೆ ಅಲ್ಲದೆ ಈಗ ಮಗುಗೆ ಏನಾದರೂ ಕೆಮ್ಮು ಶೀತ ಜ್ವರ ಬಂತು, ಇದು ಕೂಡ ಯೂಶಲಿ ಹಾಗೇ ಆಗುತ್ತೆ ಮಗು ಈ ವೆದರ್ಗೆ ಅಡ್ಜಸ್ಟ್ ಆಗಬೇಕಾದ್ರೆ। ಆ್ಯಂಡ್ ಸಮ್ಮರ್ ಟೈಮು, ವಿಂಟರ್ ಟೈಮು ಅಥವಾ ಯಾವುದೇ ಒಂದು ಟೈಮ್ ಆದಾಗ ಆ ವೆದರ್ಗೆ ಮಗು ಅಡ್ಜಸ್ಟ್ ಆಗಬೇಕು ಅಂದರೆ ಹೆಲ್ತ್ ಸ್ವಲ್ಪ ವೇರಿಯೇಷನ್ ಆಗೇ ಆಗುತ್ತೆ। ಅಥವಾ ಮಗುಗೆ ಜಾಂಡಿಸ್ ಆಯಿತು, ಮಗುನ ಕರ್ಕೊಂಡೋಗಿ ಐ ಸಿ ಯುನಲ್ಲಿ ಹಾಕಿದ್ದಾರೆ ಅಂದ ನೀವು ಸ್ವಲ್ಪ ಬಿ ಪಿಯನ್ನು ಕಂಟ್ರೋಲ್ ಮಾಡ್ಕೋಬೇಕು, ಇಲ್ಲ ಅಂದರೆ ಮಗು ಆರಾಮಾಗಿರುತ್ತೆ ಬಟ್ ನಿಮ್ಮ ಆರೋಗ್ಯ ಈ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಫ್ಯೂಚರಲ್ಲಿ ಬಹಳಷ್ಟು ಕಷ್ಟ ಆಗುತ್ತೆ, ಇದ್ರ ಬಗ್ಗೆ ಗಮನವನ್ನು ಕೊಡಿ। ಪ್ಲಸ್ ಇದ್ರ ಜೊತೆ ಹೋಗ್ತಾ ಹೋಗ್ತಾ ಈಗ 4 ಡೇಸ್ ಆಯಿತು, ಸೊ ಈಗೆಲ್ಲ ಏನು ಡಿಸ್ಚಾರ್ಜ್ ಆದ್ರಿ ಮನೆಗೆ ಬಂದ್ರಿ ಅಂದಾಗ ನೀವು ಅಲ್ಲಿ ಏನು ನಿಮಗೆ ಹೇಳ್ಕೊಟ್ಟಿರ್ತಾರೆ ಎಕ್ಸಸೈಸ್ ಆಗಿರ್ಬೋದು ಅಥವಾ ಈ ಟೈಮ್ಗೆ ನೀವು ಊಟ ತಿಂಡಿ ತಿನ್ನಬೇಕು, ಇಷ್ಟೇ ನೀರು ಕುಡಿಬೇಕು ಆ್ಯಂಡ್ ಈ ರೀತಿ ಇರಬೇಕು ಅಂತ ಕೂಡ ನಿಮಗೆ ಹೇಳಿರ್ತಾರೆ ನರ್ಸ್ಗಳು, ಹೇಳಿದರೆ ಅದನ್ನೇ ಫಾಲೋ ಮಾಡಿ। ಆ್ಯಂಡ್ ನಿಮ್ಗೆ ಏನಾದರೂ ಟ್ಯಾಬ್ಲೆಟ್ಸ್ಗಳು ಕೊಟ್ಟಿದ್ರೆ, ಸೊ ಆಪ್ರೇಷನ್ ಜಾಗದಕ್ಕೇನಾದರೂ ಸ್ವಲ್ಪ ಕ್ರೀಮ್ಸು ಪೌಡರ್ಸ್ಗಳು ಕೊಟ್ಟಿದ್ರೆ ಅದನ್ನು ಅಪ್ಲೈ ಮಾಡ್ತಾ ಹೋಗಿ ಅವ್ರು ಏನು ಹೇಳಿದ್ದಾರೆ ಅದನ್ನೇ ನೀವು ಕ್ಯಾರಿ ಮಾಡ್ತಾ ಬರಬೇಕಾಗುತ್ತೆ। ನಾರ್ಮಲ್ ಡೆಲಿವರಿ ಆಗಿದ್ರೆ ಅವ್ರಿಗೇನಾದ್ರು ಸ್ಟಿಚ್ ಹಾಕಿದ್ರು ಕೂಡ ಅವ್ರಿಗೂ ಹೇಳಿರ್ತಾರೆ, ಅದನ್ನು ನೀವು ಟಿಪ್ಗಳನ್ನು ಫಾಲೋ ಮಾಡಲೇಬೇಕು। ಸೊ ಅದಾದಮೇಲೆ ಮನೆಗೆ ಬಂದ ತಕ್ಷಣ ಮಾಡೋದು ಒಂದು ತಪ್ಪೇನಂದರೆ ಅಲ್ಲಾದರೆ ನರ್ಸ್ಗಳು ಬಂದು ಟೈಮ್ ಟೈಮ್ಗೆ ಇಷ್ಟೊತ್ತಾಯಿತು ಎದೆ ಹಾಲು ಕೊಡಬೇಕು ಅಂತ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಎಲ್ಲ ಹಾಸ್ಪಿಟಲ್ಗಳು ಅಷ್ಟೇ। ಬಟ್ ಮನೆಗೆ ಬಂದ ತಕ್ಷಣ ಇಮಿಡಿಯೇಟ್ಲಿ ಎಲ್ಲ ಚೇಂಜ್, ಬರೀ ನಿದ್ದೆ ಮಾಡೋಕ್ಕೆ ಹೆಣ್ಮಕ್ಳು ಕಾಯ್ತಾ ಇರ್ತಾರೆ, ಯಾಕಂದರೆ ಹಾಸ್ಪಿಟಲಲ್ಲಿ ಸರಿಯಾಗಿ ನಿದ್ದೆ ಬಂದಿರಲ್ಲ, ಆಮೇಲೆ ತುಂಬ ಪ್ರತಿ ಗಂಟೆಗೂ ಗಂಟೆಗೂ ಎದ್ದು ಎದೆ ಹಾಲು ಕೊಡ್ತಾ ಇರಬೇಕು ಮಗುಗೆ, ಈ ಟೈಮಲ್ಲಿ ಮುಖ್ಯವಾಗಿ ಅವಶ್ಯಕವಾಗಿ ನಿದ್ದೆ ಬೇಕಾಗಿರುತ್ತೆ। ಮನೆಗೆ ಬಂದ ತಕ್ಷಣ ಮಗುಗೆ ಎಷ್ಟೇ ಅಳ್ತಾ ಇದ್ರು ಹಾಲು ಕೊಡೋದಿಲ್ಲ ಕೆಲವೊಬ್ಬರು, ಆ ರೀತಿ ತಪ್ಪುಗಳನ್ನ ಮಾಡಬೇಡಿ, ಮಾಡೋರ್ಗೆ ನಾನು ಹೇಳ್ತಾ ಇರೋದು।
ಆದಷ್ಟು ನಿಮ್ಗೆ ಎಷ್ಟೇ ಕಷ್ಟ ಅಂತಿದ್ರು ಸ್ವಲ್ಪ ದಿನ ಕಷ್ಟ ಅನಿಸುತ್ತೆ, ಬಟ್ ಅದಾದ್ಮೇಲೆ ಆಗ್ತಾ ಆಗ್ತಾ ಮಗು ಚೆನ್ನಾಗಿ ನಿದ್ದೆ ಮಾಡುತ್ತೆ, ನಿಮಗೂ ಕೂಡ ಆರಾಮ ಅನ್ಸುತ್ತೆ. ಸೊ ಮಗು ಕರೆಕ್ಟಾಗಿ ನಿದ್ದೆ ಮಾಡೋದಿಲ್ಲ ಕೆಲವೊಂದು ಸತಿ ಮನೆಗೆ ಬಂದಾಗ, ಯಾಕಂದ್ರೆ ನಿಮ್ಮ ಗರ್ಭದಿಂದ ಈ ಜಗತ್ತಿಗೆ ಬಂದಿರುತ್ತೆ, ಈ ಜಗತ್ತಿನಿಂದ ಹಾಸ್ಪಿಟಲ್ ಇರುತ್ತೆ, ಹಾಸ್ಪಿಟಲಿಂದ ಮನೆ. ಸೊ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಬಹಳಷ್ಟು ಕಷ್ಟ ಆಗುತ್ತೆ. ಬಟ್ ಕೆಲವೊಂದು ಮಕ್ಕಳು ಹಾಗೇನಿಲ್ಲ, ಆರಾಮಾಗಿ ನಿದ್ದೆ ಮಾಡ್ತಾರೆ. ಬಹಳಷ್ಟು ಮಂದಿಯಲ್ಲಿ ಕೆಲವೊಂದು ಮಕ್ಕಳು ಈ ರೀತಿ ಸರಿಯಾಗಿ ಆ ಸಿಚುವೇಶನ್ಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನಿಮ್ಮ ಮಗು ಹಂಗಾಗ್ತಿದೆ ಅಂದರೆ ತೊಟ್ಲು ಅಥವಾ ಜೋಲಿ, ಸೊ ನೀವು ಆಪರೇಷನ್ ಆಗಿರೋದ್ರಿಂದ ನೀವು ಸರಿಯಾಗಿ ಕೂತ್ಕೊಳ್ಳೋದಕ್ಕೂ ಆಗ್ತಾ ಇರಲ್ಲ. ಅಂಥ ಟೈಮಲ್ಲಿ ತೊಡೆ ಮೇಲೆಲ್ಲ ಮಗುನ ಹಾಕ್ಕೊಂಡು ಕಷ್ಟ ಆಗ್ತಾ ಇರುತ್ತೆ. ಬಟ್ ಆದಷ್ಟು ನೀವು ಜೋಲಿ ಅಥವಾ ತೊಟ್ಲು ಕ್ರಾಡಲ್ಗಳನ್ನ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಈ ಟೈಮಲ್ಲಿ ಮಗು ಚೆನ್ನಾಗಿ ನಿದ್ದೆ ಮಾಡುತ್ತೆ. ಆ್ಯಂಡ್ ಟೈಮ್ ಟು ಟೈಮ್ ನಿಮ್ಮ ಮಗುಗೆ ಯಾವಾಗ ಹಾಲು ಕೊಡಬೇಕು ಅನ್ಸುತ್ತೋ, ಆ್ಯಂಡ್ ಮನೆಗೆ ಬಂದ ತಕ್ಷಣ ಚೆನ್ನಾಗಿ ನೀರು ಕುಡೀರಿ, ಬಿಸಿ ಬಿಸಿಯಾಗಿರೋ ಊಟ ಮಾಡಿ, ಕೈಗೆ ಗ್ಲೌಸ್ಗಳು, ಮತ್ತು ತಲೆಗೆ ಬಟ್ಟೆ ಕಟ್ಕೊಳ್ಳೋದು, ಮತ್ತು ಸ್ವೆಟರ್ಸು, ಕಾಟನ್ ವೇರ್ ಬಟ್ಟೆಗಳು ಹಾಕ್ಕೊಳ್ಳೋದು, ಸಾಕ್ಸ್ಗಳು, ಇದೆಲ್ಲವನ್ನು ಕೂಡ ನೀವು ಮಾಡಬೇಕು. ಫ್ಯಾನ್ ಗಾಳಿಯನ್ನು ಅವಾಯ್ಡ್ ಮಾಡಿ. ಸೊ ಇವಾಗ ನಿಮ್ಗೆ ಏನನ್ಸುತ್ತೆ ಸದ್ಯಕ್ಕೆ ಫ್ಯಾನ್ ಗಾಳಿ ಬೇಕು ಅನಿಸುತ್ತೆ, ಬಟ್ ಫ್ಯೂಚರಲ್ಲಿ ಮಾತ್ರ ಬಹಳ ಕಷ್ಟ ಆಗುತ್ತೆ. ಕಿವಿನೋವು ಬರೋದು, ಮತ್ತು ತಲೆನೋವು ವಿಪರೀತ ಬರುತ್ತೆ, ಬಾಣಂತಿ ಸನ್ನೆ ಆಗಿಬಿಡುತ್ತೆ. ಆದಷ್ಟು ಕೇರ್ಫುಲ್ ಆಗಿದೆ, ಬಾಡಿಗೆ ಶೀತ ತುಂಬಿಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಫ್ಯಾನ್ ಗಾಳಿ ತುಂಬ ಅವಾಯ್ಡ್ ಮಾಡಿ, ಮಗುಗೂ ಬೇಡ ನಿಮಗೂ ಬೇಡ. ಆದಷ್ಟು ನೀವು ಈ ಟೈಮಲ್ಲಿ ಸ್ವಲ್ಪ ಉಷ್ಣದಿಂದ ಇರೋದು ಒಳ್ಳೆಯದು. ಸೊ ನಿಮ್ಮ ಚಾಯ್ಸು, ಈ ರೀತಿ ಇರೋದೇ ಬಾಣಂತನ ಅಂತ ಹೇಳ್ತಾರೆ. ಊಟ ತಿಂಡಿ ಅಂತ ಬಂದಾಗ ಸ್ವಲ್ಪ ಫ್ರಿಜ್ ಐಟಮ್ಸ್ಗಳನ್ನ ಅವಾಯ್ಡ್ ಮಾಡಿ, ಕೋಲ್ಡ್ ಆಗಿರುವಂಥ ಐಟಮ್ಸ್ಗಳನ್ನ ಅವಾಯ್ಡ್ ಮಾಡಿ, ಸ್ವಲ್ಪ ಹಾಟ್ ಆಗಿರುವಂಥ ಸ್ಪೈಸಿ ಫುಡ್ಡನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕು. ಈ ಟೈಮ್ ಇದೆ 1 ಮಂತ್ ಆದಮೇಲೆ ನಾನ್ ವೆಜ್ಜು ಅವನ್ನೆಲ್ಲ ಕೂಡ ನೀವು ಯೂಸ್ ಮಾಡ್ತಾ ಹೋಗ್ಬೋದು. ಬಟ್ ಫಸ್ಟ್ 1 ಮಂತ್ ಏನಿದೆ ಆದಷ್ಟು ಕೇರ್ಫುಲ್ ಆಗಿರಿ, ಒಳ್ಳೆ ಫುಡ್ಡನ್ನೇ ಯೂಸ್ ಮಾಡಿ. ನಿಮ್ಮ ಮನೇಲಿ ಯಾವುದನ್ನು ಹೇಳ್ತಾರೋ ಆ ಫುಡ್ಡನ್ನು ಮಾತ್ರ ನೀವು ಯೂಸ್ ಮಾಡೋದು ಒಳ್ಳೆಯದು. ಬಿಸಿ ಬಿಸಿ ಆಗಿರೋ ನೀರನ್ನು ಕುಡೀರಿ, ಬಿಸಿ ಆಗಿಲ್ಲ ಅಂದರೆ ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಆದಷ್ಟು ಮಗುಗೆ ಏನಾದರೂ ಫೀವರ್ ಇತ್ತು ಅಥವಾ ಕೋಲ್ಡ್ ಇತ್ತು ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಮಾತ್ರ ಮರಿಬೇಡಿ. ಅಥವಾ ಹೋಮ್ ರೆಮಿಡಿ ಸ್ವಲ್ಪ ಇದೆ ಮಗುಗೆ ಅಂದರೆ, ಒಂದು ದಿನ ಯೂಸ್ ಮಾಡಿ ಸೊ ಕಡಿಮೆ ಆಯಿತು ಅಂದರೆ ಏನೂ ತೊಂದರೆ ಇಲ್ಲ. ಬಟ್ ಪದೇ ಪದೇ ಹೆಲ್ತ್ ಏನಾದರೂ ಅಡ್ಜಸ್ಟ್ ಆಗ್ತಾ ಇಲ್ಲ, ಮಗುಗೆ ತುಂಬ ಕಷ್ಟ ಆಗ್ತಿದೆ, ಉಸಿರಾಟಕ್ಕೆ ತೊಂದರೆ ಆಗ್ತಿದೆ ಅಂದರೆ ಒಂದ್ಸತಿ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇದಾಗ್ತಾ ಹಾಕ್ತಾ ಹೋಗ್ತಾ ನಿಮ್ಮ ಸ್ಥಾನದ ಬಗ್ಗೆ ಬರಬೇಕು ಅಂದರೆ, ಸೊ ಆದಷ್ಟು ಮಗುಗೆ ಫಸ್ಟು ಸ್ನಾನ ಮಾಡಾದಮೇಲೆ ನೀವು ಸ್ನಾನ ಮಾಡ್ಕೊಳ್ಳಿ. ಯಾಕಂದರೆ ಮಗುಗೆ ಸ್ನಾನ ಮಾಡಿಸಿದ ತಕ್ಷಣ ಮಗು ಮಲ್ಕೊಳ್ಳುತ್ತೆ, ಅದಾದಮೇಲೆ ನೀವು ನೀಟಾಗಿ ಸ್ನಾನ ಮಾಡಿಕೊಂಡು, ಸೊ ತಲೆಗೆ ಏನಾದ್ರು ಸ್ನಾನ ಮಾಡಿಸಿದ್ರೆ ಸೊ ತಲೆ ನೀಟಾಗಿ ಒಣಗಿಸ್ಕೊಂಡು ಆ್ಯಂಡ್ ಅದರಲ್ಲಿ ಹೊಗೆ ಕೊಟ್ಕೊಂಡ್ರೆ ಒಳ್ಳೆಯದು ಸಾಂಬ್ರಾಣಿ ಹೊಗೆ ತಲೆಗೆ ಮಾತ್ರ. ಸೊ ಬೇಗ ಒಣಗುತ್ತೆ, ಇಲ್ಲಾಂದರೆ ಬಿಸಿಲಿತ್ತು ಅಂದರೆ ಸ್ವಲ್ಪ ಮನೆ ಒಳಗಡೆ ಬಿಸಿಲು ಬರುತ್ತೆ ಅಂದರೆ ಮನೆಯಲ್ಲೇ ಬಿಸಿಲು ಹವೆ ಕೊಟ್ಕೊಳ್ಳೋದು ಒಳ್ಳೆಯದು. ಇದಾದ ತಕ್ಷಣ ನೀವು ತಲೆಗೆ ಬಟ್ಟೆ ಕಟ್ಕೊಬಿಟ್ಟು ಹಾಗೆ ಮಲ್ಕೊಬೇಡಿ, ಒಳ್ಳೆಯದಲ್ಲ, ತುಂಬ ಶೀತ ಸೇರ್ಕೊಬಿಡುತ್ತೆ, ತುಂಬ ತಲೆನೋವು ಬರುತ್ತೆ. ಸೊ ಆದಷ್ಟು ಕೇರ್ಫುಲ್ ಆಗಿರಿ, ತಲೆಗೆ ಬಟ್ಟೆ ಕಟ್ಕೊಂಡು ಮಲ್ಕೊಬಿಡಿ, ನೀಟಾಗಿ ಒಣಗಿಸ್ಬಿಟ್ಟು ಮಲ್ಕೊಳ್ಳಿ. ಮಗುವ ಜೊತೆ ನೀವು ಕೂಡ ಆರಾಮಾಗಿ 2 ಗಂಟೆ ಟೈಮ್ ನಿದ್ದೆ ಮಾಡ್ಬೋದು. ಮಲ್ಗೋಕ್ಕಿಂತ ಮುಂಚೆ ಏನಾದರೂ ತಿಂದ್ಬಿಟ್ಟು ಸ್ನಾನ ಆದ ತಕ್ಷಣ ಒಂದೊಟ ಕಾಫಿ ಹಾಲು ಅಥವಾ ಡ್ರೆಸ್ಕು ಈ ರೀತಿದು ಏನಾದ್ರು ತಿನ್ಕೊಂಡು ಒಂದೆರಡು ಅವರ್ ಚೆನ್ನಾಗಿ ನಿದ್ದೆ ಮಾಡಿ, ಹಾಲು ಕೂಡ ಜಾಸ್ತಿ ಆಗುತ್ತೆ. ಈ ಟೈಮಲ್ಲಿ ನಿದ್ದೆ ಮಾಡೋದು ತುಂಬ ಮುಖ್ಯ. ನೀವು 1/2 ಗಂಟೆ ನಿದ್ದೆ ಮಾಡಿದ್ರು ಕೂಡ ಕಣ್ಣು ತುಂಬ ನಿದ್ದೆ ಮಾಡಬೇಕು. ಸೊ ಈ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಮಗು ನೀವು ಮಲ್ಕೋ ಟೈಮ್ಗೆ ಮಗು ಎದ್ಬಿಡೋದು, ಮಗು ಮಲಗೋ ಟೈಮ್ಗೆ ನಿದ್ದೆ ಬರದೇ ಇರುವಂಥದ್ದು, ಈ ರೀತಿ ಆಗ್ತಾ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನೀವು ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಆ ಒಂದು ಏನು ಪ್ರೊಸೀಜರ್ ಇದೆ ಅದಕ್ಕೆ ನೀವು ಅಡ್ಜಸ್ಟ್ ಆಗಿಬಿಡ್ಬೇಕಷ್ಟೇ. ಸಿಚುವೇಶನ್ಗಳು ಏನು ಮಾಡೋದಕ್ಕಾಗಲ್ಲ, ಕೈ ತಪ್ಪಿ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಮತ್ತು ಯಾರು ಬಂದರೆ ಸಡನ್ನಾಗಿ ಅವ್ರನ್ನ ಜಾಸ್ತಿ ಹೋಗಿ ಮಾತಾಡ್ಸೋದಕ್ಕಿಂತ ಆರಾಮಾಗಿ ಅವರು 1/2 ಗಂಟೆ ಈಚೆ ಕೂತ್ಕೊಂಡು ಕೈಕಾಲು ತೊಳ್ಕೊಂಡು ನಂತರ ನಿಮ್ಮನ್ನು ಮಾತಾಡ್ಸೋಕೆ ಬರೋದಕ್ಕೆ ನೀವು ಕೂಡ ಅಡ್ಜಸ್ಟ್ ಮಾಡ್ಕೋಬೇಕು. ಸಡನ್ನಾಗಿ ಯಾರೋ ಬಂದರು ಸೊ ನೀವು ಕೂಡ ಹೋಗಿ ಸಡನ್ನಾಗಿ ಮಗುನ ತೊಗೊಂಡೋಗೋ ಅವ್ರ ಕೈಗೆ ಕೊಟ್ಬಿಡೋದು ಹಾಗೆಲ್ಲ ಮಾಡಬೇಡಿ. ಸೊ ಆದಷ್ಟು ಯಾರು ಬಂದರು ಅಂದರೆ ಅವ್ರ ಜೊತೆ ಒಂದು ಸ್ವಲ್ಪ ನಿಮ್ಮ ಮನೇಲಿ ಯಾರಿದ್ದಾರೆ ಅವ್ರು ಮಾತಾಡ್ಸೋ ಕೂತಿರ್ತಾರೆ, ನೀವು ಕೂಡ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ನಿಮ್ಮ ಕೋಣೆಗೆ ಅವರೇ ಬಂದರೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ, ಮಗುನ ಎತ್ಕೋತೀನಿ ಅಂದರೆ ಅವ್ರಿಗೆ ಗೊತ್ತಿದೆ ಮಗುನ ಎತ್ಕೊಳ್ಳೋದಕ್ಕೆ ಅಂದರೆ ಸ್ವಲ್ಪ ಕೊಡಿ, ಇಲ್ಲ ಅಂದರೆ ಕೊಡೋದಕ್ಕೆ ಹೋಗಬೇಡಿ. ಯಾಕಂದರೆ ಕೆಲವೊಬ್ರು ಗೊತ್ತೇ ಇರೋದಿಲ್ಲ, ಕತ್ತ ಭಾಗದಲ್ಲಿ ಇಟ್ಕೊಬಿಡ್ತಾರೆ, ಆವಾಗ ಮಗುಗೆ ಕತ್ತು ಉಳ್ಕೋವಂಥ ಚಾನ್ಸಸ್ಗಳು ಹೆಚ್ಚಿರುತ್ತೆ. ಮತ್ತು ಮಗುಗೆ 1-6 ತಿಂಗಳು ಆಗೋವರೆಗೂ ಕೂಡ ನೀವು ಯಾವುದೇ ಫುಡ್ಡನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಬೇಡಿ, ಒಳ್ಳೆಯದಲ್ಲ. ಸೊ ನಿಮ್ಮ ಎದೆ ಹಾಲು ಜಾಸ್ತಿ ಆಗೋದಕ್ಕೆ ಮನೇಲಿ ಹೋಮ್ ರೆಮಿಡೀಸ್ ಏನಿದೆ ಅದನ್ನು ನೀವು ಮಾಡ್ತಾ ಬರಬೇಕು. ಆದಷ್ಟು ಚೆನ್ನಾಗಿ ಊಟ ತಿಂಡಿ ಮಾಡಿ, ನಿಮ್ಗೆ ಏನು ಕೊಡ್ತಾರೋ ಅದನ್ನೇ 2-8 ಟೈಮ್ ತಿನ್ನಿ. ಡೈಲಿ 3 ಟೈಮ್ಸ್ ಊಟ ಮಾಡ್ತೀವಿ ಅಂದರೆ ನೀವು 4 ಟೈಮ್ಸ್ 5 ಟೈಮ್ಸ್ ಯೂಸ್ ಮಾಡಿ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಊಟ ತಿಂಡಿ ಕರೆಕ್ಟ್ ಟೈಮಲ್ಲಿ ಅಡ್ಜಸ್ಟ್ ಆಗುತ್ತೆ, ಎದೆ ಹಾಲು ಕೂಡ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಹಾಲು ಕುಡಿಯಲ್ಲ ಅನ್ನೋರು
ನೀವು ಕಾಫಿನ ಯೂಸ್ ಮಾಡಬಹುದು ಜಾಸ್ತಿ ಕಾಫಿ ಯೂಸ್ ಮಾಡಕಾಗಲ್ಲ ಅನ್ನೋರು ಮದರ್ ಹಾರ್ಲಿಕ್ಸ್ ಅನ್ನು ಯೂಸ್ ಮಾಡಬಹುದು ಸೋ ಇದು ನಿಮಗೆ ಬಿಟ್ಟಿರುವಂತದ್ದು ಯಾವುದು ಬೇಕೋ ಅದನ್ನ ನೀವು ಯೂಸ್ ಮಾಡಬಹುದು ಹಾಲು ಕೊಡೋದಿಲ್ಲ ಅಥವಾ ನಿಮಗೆ ಹಾಲು ಕುಡಿಯೋದಿಕ್ಕೆ ಆಗಲ್ಲ ಅಂದ್ರೆ ಸ್ವಲ್ಪ ಅರಿಶಿನ ಅಥವಾ ನಾನು ಆಲ್ರೆಡಿ ಬಾಣಂತಿ ರೆಸಿಪೀಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಶುಂಠಿ ಹಾಲು ಹೆಂಗ್ ಮಾಡ್ಕೊಳ್ಳೋದು ಮೆಣಸಿನ ಹಾಲು ಹೆಂಗ್ ಮಾಡ್ಕೊಳ್ಳೋದು ಅಂತ ಅದನ್ನ ಬೇಕಾದ್ರೆ ಚೆಕ್ ಮಾಡ್ಬಿಟ್ಟು ಆ ವಿಡಿಯೋನ ಕೂಡ ನೀವು ನೋಡಿ ಮಾಡಬಹುದು ಸೋ ತುಂಬಾ ಚೆನ್ನಾಗಿರುತ್ತೆ ಬಾಣಂತಿಗೆ ಎದೆ ಹಾಲು ಜಾಸ್ತಿ ಆಗುತ್ತೆ ಯಾವುದೇ ರೀತಿಯಾದಂತ ಶೀತ ಸೇರೋದಿಲ್ಲ ಗಂಟಲು ನೋವಿನಾದ್ರೂ ಇದ್ರೂ ಕೂಡ ಅದು ಕಡಿಮೆ ಆಗುತ್ತೆ ಸೋ ಮೋಸ್ಟ್ ಆಫ್ ಆಲ್ ಜನ ಹೇಳೋದಿಷ್ಟೆ ಮಗುಗೆ 3 ತಿಂಗಳಾಯ್ತು 4 ತಿಂಗಳಾಯ್ತು ಸೋ ಇಂಟ್ರೊಡ್ಯೂಸ್ ಮಾಡಬಹುದಾ ಊಟ ತಿಂಡಿನ ಅಂತ ಖಂಡಿತವಾಗ್ಲೂ ಬೇಡ 6 ಮಂತ್ ಆಗೋವರೆಗೂ ಕೂಡ ಯಾವುದೇ ರೆಸಿಪೀಸ್ ಅನ್ನು ಕೂಡ ಮಗುಗೆ ಇಂಟ್ರೊಡ್ಯೂಸ್ ಮಾಡಬೇಡಿ ಸೋ ಅದಾದ ಮೇಲೆ 6 ತಿಂಗಳ ಆದ ಮೇಲೆ ನೀವು ಇಂಟ್ರೊಡ್ಯೂಸ್ ಮಾಡೋದು ಕೂಡ ಒಳ್ಳೆಯದು ಸೋ ಆದಷ್ಟು ನೀವು ಬಿಸಿಬಿಸಿ ಹಾಕಿರೋ ನೀರು ಬಿಸಿಬಿಸಿ ಆಗಿರೋ ಫುಡ್ ಅನ್ನು ಯೂಸ್ ಮಾಡಿ ಅಷ್ಟು ಮನೆ ಒಳಗಡೆ ಇರಿ ಒಂದು 6 ತಿಂಗಳ ಆಗೋವರೆಗೂ ಕೂಡ ಅದಾದ ಮೇಲೆ ಬೇಕಾದ್ರೆ ಔಟ್ ಸೈಡ್ ಬರಬಹುದು ಯಾಕಂದ್ರೆ ನಿಮಗೆ 6 ತಿಂಗಳ ಆಗೋವರೆಗೂ ಕೂಡ ಚೆನ್ನಾಗಿ ಬಾಣಂತನ ಆಗಬೇಕು ಆದಷ್ಟು 6 ತಿಂಗಳವರೆಗೂ ಕೇರ್ಫುಲ್ ಆಗಿರಿ ಇದು ಫಸ್ಟ್ ಬಾಣಂತನ ಆಗಲಿ ಸೆಕೆಂಡ್ ಬಾಣಂತನ ಆಗಲಿ ಯಾವುದೇ ಬಾಣಂತನ ಆಗಿರೋ ಅಷ್ಟೇ ಚೆನ್ನಾಗಿ ಮಾಡಿಸ್ಕೊಳ್ಳಿ ಬಾಣಂತನನ ಇಲ್ಲಾಂದ್ರೆ ಫ್ಯೂಚರ್ ಅಲ್ಲಿ ತೊಂದರೆ ಆಗುತ್ತೆ ಅಷ್ಟೇ ಸೋ ಇವತ್ತು ಈ ಎಲ್ಲ ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡೆ ಈ ವಿಷಯಗಳು ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ವಿಡಿಯೋಗಳು ನಿಮಗಾಗಿ ಕಾಯ್ತಾ ಇರುತ್ತೆ ಸೋ ವಿಡಿಯೋಗಳು ಬೇಗ ಬೇಗ ಅಪ್ಲೋಡ್ ಮಾಡ್ತೀನಿ ಸೋ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕೂಡ ಧನ್ಯವಾದಗಳು